ವಿಶೇಷವಾಗಿ ಜಿಲ್ಲಾಡಳಿತದಿಂದ ಏನಾದರೂ ಫುಡ್ ವ್ಯವಸ್ಥೆ ಮಾಡಂತ ಮಾಡ್ತೀವಿ. ಈಗ ಗೌರ್ಮೆಂಟ್ ಏನೇನು ಪ್ರೋಟೋಕಾಲ್ ಮಾಡುತ್ತೋ ನಮಗೆ ಗೊತ್ತಿಲ್ಲ. ಸರ್ಕಾರ ಇದ್ದಿಲ್ಲ. ಈಗ ನಮ್ಮ ವುಮೆನ್ ಆ್ಯಂಡ್ ಚಿಲ್ಡ್ರನ್ಸ್ ಮಿನಿಸ್ಟರ್ ಒಂದು ಮೀಟಿಂಗ್ ತಗೊಂಡು ಹೋಗಿದ್ದಾರೆ. ನಿನ್ನೆನೂ ಎಲ್ಲ ಮಾತಾಡಿದ್ವಿ. ಅವ್ರಿಗೆ ಏನೇನು ಕೊಡಬೇಕಾಗುತ್ತೆ 99 ಭಾಗ ಗೌರ್ಮೆಂಟ್ ವತಿಯಿಂದ ನಾವು ಕೊಡ್ತೀವಿ. ಅಂದರೆ ತೀರ್ಮಾನ ಮಾಡಿ ಸೋಮವಾರ ಮೀಟಿಂಗ್ ಇದೆ, ಚರ್ಚೆ ಮಾಡ್ತೀವಿ. ಅದ್ರ ಮಧ್ಯೆ ನಾವು ಏನಾದರೂ ಅವ್ರಿಗೆ ಮಕ್ಕಳಿಗೆ ಹಾಲೇ ಪರಿಪೂರ್ಣವಾದ ಆಹಾರ ಹಾಲನ್ನು ಕೊಡಿಸ್ಬೇಕಂತ ಮಾಡಿದ್ದೀವಿ. ಮೊದಲೇ ಇಲ್ಲಿಂದ ಫ್ಲೇವರ್ಡ್ ಮಿಲ್ಕ್ ಅದು ಇದೋ ಕೊಡೋಣ ಅಂತಿದ್ವಿ. ಅದ್ರ ಬದಲು ಅವ್ರ ಹಳ್ಳಿನಲ್ಲೇ ಏನಾದರೂ ರಾ ಮಿಲ್ಕ್ ಕೊಟ್ಬಿಟ್ಟು ಅವ್ರು ಬಳಸಕ್ಕೆ ಹೇಳಬೇಕು ಅಂತ ಮಾಡಿದ್ವಿ. ಪೊಲಿಟಿಕಲ್ ಪೊಲಿಟಿಕಲ್ ಬಗ್ಗೆ ಸರ್, ಪೊಲಿಟಿಕಲ್ ಆಗಿ ಏನಾದ್ರು ಇಲ್ಲ ಕೊಟ್ಬಿಟ್ಟಿದ್ವಿ. ನಾನು ಬೆಂಗಳೂರಾಗ ಇರ್ತೀನಿ, ನಾನು ಅದರಲ್ಲೇನು ಆಸಕ್ತ ಅಲ್ಲಪ್ಪ. ಸೇಮ್ ಬದಲಾವಣೆ ಬಗ್ಗೆ ಜೋರಾಗಿ ಚರ್ಚೆ ನಡೀತಾ ಇದೆ. ಒನ್ ಟು ಒನ್ ಮೀಟಿಂಗ್ ನಾನು ನಿಮ್ಗೆ ಹೇಳಿದ್ದೀನಿ. ತುಮಕೂರಾಗ ನಾನು ಕೂತಿದ್ದೀನಿ ಅಂದರೆ ಅದರಲ್ಲಿ ನನಗೆ ಆಸಕ್ತಿ ಇಲ್ಲ ಅಂತ. ಸರ್, ಬೆಳಗ್ಗೆ ಸಿ ಎಮ್ ಮೀಟ್ ಮಾಡಿ ಬಂದಿದ್ದೀರ ಅಂತ ಮಾಹಿತಿ ಇದೆ. ಬೆಳಿಗ್ಗೆ ಸಿ ಎಮ್ನ ನಾನು ಬೇರೆ ಕಾರ್ಯಕ್ರಮ, ಅದೊಂದು ನನ್ನ ಡಿಸ್ಟ್ರಿಕ್ಟ್ ಒಂದು ವರ್ಕ್ ಬಗ್ಗೆ ಮೀಟ್ ಆಗಿ ಒಂದು 2 ನಿಮಿಷ ಮೀಟ್ ಆಗ್ತದೆ. ಏನು ಚರ್ಚೆ ಏನಾಗಲಿಲ್ಲ ಸರ್? ಸರಿ, ಚರ್ಚೆ ಎಚ್ ವಿಶ್ವನಾಥರು ಸಿ ಎಂ ಪುತ್ರ ವಿಜೇಂದ್ರ ಮೇಲೆ ಆರೋಪ ಮಾಡಿರೋದು, ಅವರೇ ಎಲ್ಲ ಆಡಳಿತ ಮಾಡ್ತಾ ಇದ್ದಾರೆ, ಇಂಟರ್ಫಿಯರ್ ಆಗ್ತಾ ಇದ್ದಾರೆ, ಆಡಳಿತ ಕುಸಿದಿದೆ ಅಂತ ಹೇಳಿ ನಮ್ಮ ಅಭಿಪ್ರಾಯ ಯಾರು ಕೇಳಿಲ್ಲ. ನಿನ್ನೆ ದಿವಸ ನಮ್ಮನ್ನೆಲ್ಲ ಕರೆದು ನಮ್ಮ 5-6 ಇಲಾಖೆಗಳಲ್ಲಿ ಯಾವುದು ಜನೋಪಯೋಗಿ ಕೆಲಸ ಮಾಡ್ತಿದ್ದೀರಿ, ಏನೇನು ಮಾಡ್ತೀರಿ, ಒಂದು ಎವಾಲ್ಯೂಯೇಷನ್ ಆಗಲಿ ಅಂತ ಕೇಳಿದ್ರಲ್ಲಿ ನನ್ನೂ ಕೇಳಿದರೆ MI ಖಾತೆನಲ್ಲಿ ಏನೇನು ಮಾಡ್ತಾ ಇದ್ದೀರಿ, ಏನು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಾನು ನಮ್ಮ ಅಭಿಪ್ರಾಯ ಹೇಳಿದ್ದೀನಿ. ವಿಶ್ವನಾಥ್ ಈಶ್ವರಪ್ಪನವರು ಆಡಳಿತನ ಒಂದು 5-6 ಜನ ಈಶ್ವರಪ್ಪನವರು ನಾನು ಕೇಳಿದವರು ನಮ್ಮ ಇಲಾಖೆಗಳಲ್ಲಿ ಹಾಕಿರೋ ಕೆಲಸಗಳನ್ನ ಹೇಳಿದ್ದೀವಿ. ಅದರಲ್ಲಿ ಎಷ್ಟು ಮಟ್ಟಿಗೆ ನಾವು ಜನಗಳನ್ನ ರೀಚ್ ಆಗ್ಬೋದು, ಸಹಾಯ ಮಾಡ್ಬೋದು ಬಗ್ಗೆ ಅಷ್ಟೇ ಬಿಟ್ಟರೆ ನೀನು ನಿನ್ನೆ ಪೊಲಿಟಿಕಲ್ ಆಗಿ ಏನು ನೆನೆ ದಿವಸ ಸಭೆ ಚರ್ಚೆ ಆಗಿಲ್ಲ. ಸರ್, ಇದು ಆಡಳಿತದಲ್ಲಿ ವಿಜಯೇಂದ್ರ ಹಸ್ತಕ್ಷೇಪ ಮಾಡೋ ಬಗ್ಗೆ ಏನು ಚರ್ಚೆ ಆಯಿತು ಸರ್? ಈ ಬಗ್ಗೆ ನಾವು ಯಾರು ಯಾರತ್ರನೂ ಮಾತಾಡೋದಿಲ್ಲ ಅಂತ ಮಾತು ಕೊಟ್ಬಿಟ್ಟಿದ್ದೀವಿ. ಇಲ್ಲ, ಬೆಳಗ್ಗೆ ಸಿ ಎಮ್ ಜೊತೆ ಖಾಸಗಿಯಾಗಿ ಚರ್ಚೆ ಮಾಡಿದ್ದೀರಾ ಅಂತ ಮಾಹಿತಿ? ಇಲ್ಲಪ್ಪ, ನಾನು ಯಾಕೆ ಸುಳ್ಳು ಹೇಳೋಣ ನನಗೆ? ನನ್ನ ನಿಮ್ಗೆ ಗೊತ್ತಲ್ಲ ನನ್ನ ನೇಚರು. ನಾನು ಯಾವುದೋ ವರ್ಕ್ ಬಗ್ಗೆ ಅವ್ರ ಹತ್ರ ಹೋಗಿ 7 ನಿಮಿಷ ಅಲ್ಲೇ ಹೇಳ್ಬಂದೆ. ಟಿ ವಿಯವ್ರು ಅಲ್ಲೂ ಕೇಳಿದ್ರಿ ಸರ್, ನೋಡಪ್ಪ ನೀನೇ ನೋಡಿದ್ರೆ 7 ನಿಮಿಷ ಬಳಸ್ಕೊಳ್ಳಿ ಬಂದಿದ್ದೀನಿ. ಅದು ವಾಕ್ ಮಾಡುವಾಗ ಅದೊಂದು ಪೇಪರ್ ಕೊಟ್ಟು ಬಂದಿದ್ದೀನಿ ಅಷ್ಟೇ. ಸೋಮವಾರ ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ನಾನು ಇನ್ನೊಂದು 7-3 ತಾಲೂಕಲ್ಲಿ ಕೆರೆ ನೀರು ತುಂಬುವಂಥ ಒಂದು ಯೋಜನೆಯನ್ನ DPR ಮಾಡ್ತಿದ್ದೆ. ನಾನು ಅದೇನಾದ್ರು ಸೇರ್ಸೋಕ್ಕಾಗುತ್ತಾ ನೋಡಿ ಅಂತ. ಸರ್, ಒಟ್ಟಾರೆ ಈಗ ಬೆಳವಣಿಗೆ BJP ಅವಶ್ಯಕತೆ ಇತ್ತ ಅಂತ? ಖಂಡಿತ ಇರಲಿಲ್ಲ. ಯಾವ ಪಕ್ಷದಲ್ಲೂ ಇರೋದಿಲ್ಲ. ಯಾವ ಪಕ್ಷದಲ್ಲೂ ಇಂಥ ಬೆಳವಣಿಗೆ ಆಗಬಾರ್ದು, ತಪ್ಪದು. ಡೆವಲಪ್ಮೆಂಟ್ ಅಥವಾ ಪಕ್ಷದ ದೃಷ್ಟಿಯಲ್ಲಿ ತಪ್ಪೇ ಅದು. ಹಾಂ, ಈಗ ಪಕ್ಷ ಆದಮೇಲೆ ಇಬ್ಬರೇ ಯಾರ ಕೂತ್ಕೋಬೋದು, ಮಾತಾಡ್ಬೋದು, ಅವ್ರ ಅಭಿಪ್ರಾಯ ಇರ್ಬೋದು. ಈಗೆಲ್ಲ ಪ್ರಚಾರ ಮಾಡ್ಕೊಂಡು ಹೋಗೋದಲ್ಲಿ ನೋಡಿ ಅಲ್ಲ, ಹೊರಗಿನಿಂದ ಬಂದಿದ್ದವರಿಂದ ಈ ಥರ ಆಗ್ತಿದೆ ಅಂತಂದ್ಬಿಟ್ಟು ಕೆಲವು ವಿಷಯ ಅದೆಲ್ಲ ನಾನು ಮಾತಾಡಲ್ಲ. ಹಾಂ,